ಮನಸ್ಸನ್ನು ಹೇಗೆ ಪವಿತ್ರ ಮಾಡುವುದು? ಇಲ್ಲ ಗುರುಗಳೇ, ನನ್ನ ಮನಸ್ಸು ಪವಿತ್ರವಾಗೇ ಇದೆ, ನೀವು ನೆನೆಸ್ತಂಗಲ್ಲ, ಇಲ್ಲ ನಾನು ವೆರಿ ಎಕ್ಸೆಪ್ಷನಲ್. ಆ ಪವಿತ್ರವಾಗಿರೋದಕ್ಕೆ ಆಧ್ಯಾತ್ಮದ ವಿಚಾರನ ತಿಳ್ಕೋಬೇಕು ಅಂತ ಬಂದಿದ್ದೀನಿ. ಇಲ್ಲೇ ಇದ್ರೆ ಯಾವುದೋ ಒಂದು ಪುಸ್ತಕ ತಗೊಂಡು ತರಂಗ, ಮಯೂರ, ಮಲ್ಲಿಗೆ, ಬೇಕಾಟ್ ಪುಸ್ತಕಗಳಿದೆ, ಏನೇನು ವಿಚಾರಗಳು ಬರುತ್ತೆ, ಅದು ಓದ್ತಿದ್ದೆ ನಾನು, ಅದೆಲ್ಲ ಓದಲ್ಲ. ಸರ್ಜನರ ಸಂಘ, ಸತ್ಸಂಗ, ಏನದು ಸರ್ಜನರ ಸಂಘ? ಅವ್ರ ಬಾಯಲ್ಲಿ ಬರೋ ಮಾತುಗಳೆಲ್ಲ ಒಳ್ಳೆ ವಿಚಾರ ಇರುತ್ತೆ. ನಮ್ಮ ನಿಜ ಜೀವನದ ನಿಜ ಜೀವನವನ್ನು ಸಾಗಿಸೋದಕ್ಕೆ ಬೇಕಾಗಿರುವ ಸತ್ಯ ಮಾತುಗಳು, ಭಗವಂತನ ಅರಿವನ್ನು ಪಡೆಯುವುದಕ್ಕೆ ಬೇಕಾಗಿರುವ ಮಾತುಗಳು, ನಮ್ಮಲ್ಲಿ ಸಹನಾಭೂತಿ ಅದು ಇಲ್ಲವೇ ಇಲ್ಲ. ಗಂಡನೇ ಸಂಸಾರ 6 ತಿಂಗಳು ಒಂದೇ ಹಾಸಿಗೆಯಲ್ಲಿ, ಅವಳು ಆ ಕಡೆ ತಿರುಗಿ ಮಲಗಿರ್ತಾಳೆ, ಅವನು ಈ ಕಡೆ ತಿರುಗಿ ಮಲಗಿರ್ತಾವ. ಅವ ಕಣ್ಣು ಕಣ್ಣು ನೋಡಿದ ಅಂದರೆ ಇವಳು ಕಣ್ಣನ್ನು ತಿರುಗಿಸ್ಕೊಂತಾಳೆ, ನೋಡಲ್ಲ, ಚಮಸಲ್ಲ. ಗಂಡನ ಹೆಂಡತಿ ಚಮಸಲ್ಲ, ಹೆಂಡತಿನ ಗಂಡ ಚಮಸಲ್ಲ. ಏನು ಗುರುಗಳೇ, ಯಾವ್ದು ಯಾವುದೋ ಹೇಳ್ತೀರಿ, ನಮ್ಮನೆ ಹಂಗಲ್ಲ. ನಾವು ಇನ್ನೂ ಮದುವಾದಾಗಿಂದ ಇಲ್ಲಿ ತನಕ ಜಗಳವೇ ಮಾಡಿಲ್ಲ, ಸಂತೋಷವಾಗಿದ್ದೀವಿ, ಆನಂದವಾಗಿದ್ದೀವಿ. ನನ್ನ ಕಂಡ್ರೆ ಅವ್ರಿಗಿಟ್ಟ, ಅವ್ರನ್ನ ಕಂಡ್ರೆ ನಂಗಿಟ್ಟ, ಪ್ರೇಮೆ ಪ್ರೀತಿಗೆ ಹೇಳಿ ಅಸಾಧ್ಯ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರೋ ಈ ಥರ ಗಂಡನ್ನು ಪಡ್ಕೊಂಡಿದ್ದೀನಿ, ಹೆಂಡತಿನ ಪಡ್ಕೊಂಡಿದ್ದೀನಿ. ಸತ್ಯ, ಸುಮಾರು ಸಂಸಾರಗಳಲ್ಲಿ ಗಂಡ ಹೆಂಡತಿಯರು ತುಂಬ ಅನ್ಯೋನ್ಯವಾಗಿ, ತುಂಬ ಸಂತೋಷವಾಗಿ, ಆನಂದವಾಗಿ ಬಿಟ್ಟು ಕೊಟ್ಟುಕೊಂಡು ಒಬ್ಬರನ್ನೊಬ್ಬರು ಅರ್ತುಕೊಂಡು ಇಂಬ್ಯಾಲೆನ್ಸೇ ಇಲ್ಲ, ಪ್ರತಿಯೊಂದಕ್ಕೂ ಅಡ್ಜಸ್ಟ್ಮೆಂಟು ಇದ್ದಾರೆ ಕೆಲವರು, ಎಲ್ಲರೂ ದುಃಖದಲ್ಲಿಲ್ಲ. ಸೊ ಬಿಟ್ಟು ಕೊಡುವ ನೇಚರನ್ನು ನೀವು ಅಭ್ಯಾಸ ಮಾಡಬೇಕು. ಅದು ಹೇಗೆ ಬರುತ್ತೆ ಅಂತಂದರೆ, ಧ್ಯಾನ ಅಭ್ಯಾಸ ಮಾಡೋ 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 ಅಹಂಕಾರ ಕಮ್ಮಿಯಾಗುತ್ತೆ. ಅಹಂಕಾರವೇ ಪ್ರತಿಯೊಂದರ ಮೂಲ, ನಕಾರಾತ್ಮಕ ವಿಚಾರಗಳನ್ನು ಮೂಲವೇ ಅಹಂಕಾರ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದರ ಕುದುರೆ ಯಾರು ಲಗಾಮ್ ಹಿಡ್ಕೊಂಡಿದ್ದಾನಂದರೆ ಅಹಂಕಾರ. ಅಹಂಕಾರವನ್ನು ಯಾರಿಗೆ ಇಳಿಸೋಕೆ ಬರುತ್ತೆ ಅವರಿಗೆ ಆನಂದ ಜಾಸ್ತಿ, ಅಹಂಕಾರ ಇರೋ ತನಕ ದುಃಖ ಜಾಸ್ತಿ. ದುಃಖದ ಮೂಲವೇ ಅಹಂ. ಅಹಮನ್ನು ಇಳಿಸಬೇಕು ಅಂದರೆ ಧ್ಯಾನ ಮಾಡಬೇಕು. ಅಹಂಕಾರ ಕೆಲಸ ಮಾಡದೇ ಇರಂಗೆ ಮಾಡೋದೇ ಧ್ಯಾನ. ಎದ್ದು ಕುಣಿಯೋಕ್ಕೆ ಬಿಡಲ್ಲ. ನಿದ್ದೆ ಮಾಡ್ತೀವಿ, ದೇಹಕ್ಕೆ ರೆಸ್ಟು, ನಿಮ್ಮ ಮನಸ್ಸು ಮತ್ತು ಆತ್ಮ ಎರಡು ಶಾಂತಿಯಾಗಿರಬೇಕು ಅಂತಂದರೆ ಧ್ಯಾನ ಮಾಡಬೇಕು. ಧ್ಯಾನದಿಂದ ಮಾತ್ರ ಸ್ವಚ್ಛವಾಗೋದು ಮನಸ್ಸು, ಕಲ್ಮಶಗಳೆಲ್ಲ ಪರಿಪೂರ್ಣವಾಗಿ ಕರಗೋಗುತ್ತೆ ಧ್ಯಾನದಿಂದ. ನಿಮ್ಮ ಕರ್ಮ ಕರಗುತ್ತೆ, ಪಾಪಕರ್ಮಗಳು ಏನೇನೋ ಹೊತ್ಕೊಂಡು ಬಂದಿದ್ದೀವಿ ಜನ್ಮ ಜನ್ಮಾಂತರದಲ್ಲಿ, ಧ್ಯಾನ ಮಾಡೋ 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 ಅಷ್ಟು ಕರ್ಮಗಳು ಭಸ್ಮ ಆಗುತ್ತೆ. ಸೊ ಮನಸ್ಸನ್ನು ಪವಿತ್ರವಾಗಿ ಇಟ್ಕೋಬೇಕು ಅಂತಂದರೆ ನೀವು ಹೇಳಿದಂಗೆ ಒಳ್ಳೆ ಪುಸ್ತಕಗಳನ್ನು ಓದಬೇಕು, ಸರ್ಜನರ ಸಂಘ ಬೇಕು, ಸತ್ಸಂಗ ಬೇಕು, ದೇವರ ನಾಮಸ್ಮರಣೆಯನ್ನು ಯಾವಾಗಲೂ ಸ್ಮರಿಸ್ತಾ ಇರಬೇಕು, ದೇವರ ಹಾಡುಗಳನ್ನು ಕೇಳಬೇಕು ಕಿವಿನಲ್ಲಿ, ಕನ್ನಡತಿ ಸೀರಿಯಲ್ ನೋಡಬೇಕು. ತ್ರಿಪುರ ಸುಂದರಿ, ಇಲ್ಲ ಗುರುಗಳೇ ಸೀರಿಯಲ್ಲ ನೋಡಲ್ಲ, ನೀವು ಹೇಳಿದ ಮೇಲೆ ಹೆಸರು ಗೊತ್ತಾಗ್ತಿದೆ ನನಗೆ, ಈ ಥರ ಹೆಸರು ಇರೋದೇ ಗೊತ್ತಿಲ್ಲ. ಸೊ ಹೀಗೆ ಹೇಳ್ತಾ ಹೋದ್ರೆ ಹೇಳ್ತಾ ಹೋಗ್ಬೋದು.